ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಎಲ್ಲರಿಗೂ ಬಹಳ ಬೇಕಾದಂಥದ್ದೇ. ಯಾಕಂತಂದರೆ ಯುವತಿ ಯುವಕರಿಗೆ ಇದು ಬಹಳಷ್ಟು ಮನಸ್ಸಿನಲ್ಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ರೋಗ. ಈ ರೋಗ ಹೇಗೆ ಅಂತ ಹೇಳಿದರೆ, ಈ ರೋಗ ಏನಾದ್ರು ಇತ್ತು ಅಂತ ಹೇಳಿದರೆ ಬಹಳ ಖಿನ್ನತೆ ಬರುವಂಥ ಸಾಧ್ಯತೆಯೂ ಇರುತ್ತೆ. ಈ ರೋಗದ ಹೆಸರು ಕೂದಲು ಉದುರುವಿಕೆ, ಹೇರ್ ಫಾಲ್ ಅಂತಲೂ ನಾವು ಹೇಳ್ಬೋದು ಸ್ನೇಹಿತರೆ. ಇದು ಒಂದು ರೋಗದ ಲಕ್ಷಣ. ಆ್ಯಕ್ಚುಲಿ ಇದು ರೋಗ ಅಂತ ಹೇಳಕ್ಕೆ ಬರಲ್ಲ. ಈ ರೋಗದ ಲಕ್ಷಣ ಯಾವ್ಯಾವ ಕಾರಣಗಳಿಂದ ಆಗುತ್ತೆ ಮತ್ತು ಈ ಕೂದಲನ್ನು ಸರಿಯಾಗಿ ನಾವು ಹೇಗೆ ಕಾಪಾಡಿಕೊಳ್ಬೇಕು, ಕೂದಲ ಒಂದು ಆರೋಗ್ಯವನ್ನು ನಾವು ಹೇಗೆ ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೋಬೇಕು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಈ ಹೇರ್ ಫಾಲ್. ಹೇರ್ ಫಾಲ್ನಲ್ಲಿ ಒಂದು 3-4 ವಿಧ ಎಲ್ಲ ಕಡೆಗೂ ಕಂಡುಬರುತ್ತೆ ಸ್ನೇಹಿತರೆ. ಅಲೋಪೇಶಿಯಾ ಎರೇಟಾ ಅಂತ ಒಂದು ಮುಖ್ಯವಾದ ಒಂದು ವಿಧ ಇದೆ ಹೇರ್ ಫಾಲಲ್ಲಿ. ಈ ಅಲೋಪೇಶಿಯಾ ಎರೇಟಾ ಏನಾದರೂ ಇತ್ತು ಅಂತ ಹೇಳಿದರೆ ಇದು ಒಂದು ದೀರ್ಘಕಾಲಿಕ ರೋಗ. ಸೊ ಈ ಅಲೋಪೇಶಿಯಾ ಎರೇಟಾದಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ನಮ್ಮ ಒಂದು ರೋಗ ಪ್ರತಿರೋಧಕ ಶಕ್ತಿ, ಇಮ್ಯುನಿಟಿ ಸಿಸ್ಟಮ್, ಇದು ಎಫೆಕ್ಟ್ ಆಗಿರುತ್ತೆ ಸ್ನೇಹಿತರೆ ನಮ್ಮ ದೇಹದಲ್ಲಿ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ಈ ರೋಗ ಬಹಳ ಬೇರು ಇರುವುದರಿಂದ ಈ ರೋಗ ಇತ್ತು ಅಂತ ಹೇಳಿದರೆ ಕೂದಲು ಉಳಿಯೋದೇ ಇಲ್ಲ. ಸೊ ಹೀಗಾಗಿ ಅಲೋಪೇಶಿಯಾ ಎರೇಟಾ ಇತ್ತು ಅಂತ ಹೇಳಿದರೆ ಇದನ್ನು ಸರಿಯಾದ ಒಂದು ವೈದ್ಯರ ಚಿಕಿತ್ಸೆಯ ಮೇಲೆ, ಸರಿಯಾದ ಒಂದು ಔಷಧಿಯ ಒಂದು ಉಪಚಾರದ ಮೇಲೆ ಮಾತ್ರ ಇದನ್ನು ಗುಣಪಡಿಸಲಿಕ್ಕೆ ಆಗುತ್ತೆ ಸ್ನೇಹಿತರೆ. ಅಲೋಪೇಶಿಯಾ ಎರೇಟಾ ಇದು ಮುಖ್ಯವಾಗಿ ಇಮ್ಯುನಿಟಿ ಸಿಸ್ಟಮಲ್ಲಿ ಡಿಸ್ಟರ್ಬಿಂದ ಆಗ್ತಾ ಇರೋದು ಅಂತ ನಾನು ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ. ಈಗ ಇಮ್ಯುನಿಟಿ ಸಿಸ್ಟಮಲ್ಲಿ ಯಾವ ತರಹದ ಒಂದು ಬದಲಾವಣೆ ಆಗಿರುತ್ತೆ ಅಂತ ಹೇಳಿದರೆ, ಒಂದು ಇಮ್ಯುನಿಟಿ ಸಿಸ್ಟಮಲ್ಲಿ ಏನು ಆಟೋ ಇಮ್ಯೂನ್ ಡಿಸೀಸಸ್ ಇರುತ್ತೆ, ಅಥವಾ ಇಮ್ಯುನಿಟಿ ಸಿಸ್ಟಮಲ್ಲಿ ಅದರದೇ ಆದ ಒಂದು ರೋಗಗಳ ಒಂದು ಸರಮಾಲೆ ಬಂದುಬಿಟ್ಟಿರುತ್ತೆ ದೇಹದಲ್ಲಿ. ಹೀಗಾಗಿ ಈ ಹೇರ್ ಫಾಲ್ ಒಂದು ಲಕ್ಷಣ ಅದರಲ್ಲಿ. ಹೀಗಾಗಿ ಈ ಹೇರ್ ಫಾಲ್ ಏನಾದ್ರು ಇತ್ತು ಅಂತ ಹೇಳಿದರೆ ಮೊದಲು ಮುಖ್ಯವಾದ ಕಾರಣ ಏನು ಅಂತ ಹೇಳಿದರೆ ಅಲೋಪೇಶಿಯಾ ಎರೇಟಾ ಇದೆಯಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು ಒಂದಾಯಿತು ಅಂತ ಹೇಳಿದರೆ ಇನ್ನು 10 ವಿಧಗಳು ಈ ತಲೆಕೂದಲ ಉದುರುವಿಕೆಗೆ ಕಾರಣಗಳು ಇದೆ ಸ್ನೇಹಿತರೆ. ಮೊದಲನೇದಾಗಿ ನಾನು ಹೇಳಿದೆ ಇಮ್ಯುನಿಟಿ ಸಿಸ್ಟಮಲ್ಲಿ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ. ಇನ್ನೂ ಒಂದು ಮುಖ್ಯವಾದ ಕಾರಣ ಅಂತ ಹೇಳಿದರೆ ನಮ್ಮ ಹೆರಿಡಿಟರಿ ಅಂತ ಹೇಳಿದರೆ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇತ್ತು, ನಮ್ಮ ತಂದೆಗೆ ತಾಯಿಗೆ ಮತ್ತು ಅಣ್ಣ ತಮ್ಮಂದರಿಗೆ ಅಕ್ಕ ತಂಗರಿಗೆ ಕೂದಲು ಉದುರುವಿಕೆಯ ಒಂದು ತೊಂದರೆ ಇತ್ತು ಅಂತ ಹೇಳಿದ್ರು ಸಹಿತ ಇದು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಒಂದು ಫ್ಯಾಮಿಲಿಯಲ್ಲಿ ಬರ್ತಕ್ಕಂಥ ಒಂದು ರೋಗ. ಹೀಗಾಗಿ ಒಬ್ಬೊಬ್ಬರಿಗೆ ಕೂದಲು ನಿಂದಿರುವುದೇ ಇಲ್ಲ. ಸೊ ಹೀಗಾಗಿ ಇದು ಒಂದು ಮುಖ್ಯವಾದ ಒಂದು ಕಾರಣ. ನಮ್ಮ ಪರಿವಾರದಲ್ಲಿ ಕೂದಲು ಉದುರುವಿಕೆಯ ಒಂದು ತೊಂದರೆ ಇತ್ತು ಅಂತ ಹೇಳಿದ್ರು ಸಹಿತ ಅದು ಎಲ್ಲರಿಗೂ ಬರುವಂಥ ಸಾಧ್ಯತೆ ಇದ್ದೇ ಇರುತ್ತೆ ಸ್ನೇಹಿತರೆ. ಇದು ಒಂದು ಮುಖ್ಯ ಕಾರಣ ಈ ಕೂದಲು ಉದುರುವಿಕೆಗೆ. ಆಮೇಲೆ ಇನ್ನೂ ಒಂದು ಮುಖ್ಯ ಕಾರಣ ಕೂದಲು ಉದುರುವಿಕೆಗೆ ಅಂತ ಹೇಳಿದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಈ ಹಾರ್ಮೋನ್ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಒಂದಿಷ್ಟು ಹಾರ್ಮೋನ್ಸ್ ಇದೆ, ಅಂದರೆ ಥೈರಾಯ್ಡ್ ಹಾರ್ಮೋನ್ ಇದೆ, ಪಿಟ್ಯೂಟರಿ ಹಾರ್ಮೋನ್ ಇದೆ, ಆಮೇಲೆ ಇನ್ಸುಲಿನ್ ಇದೆ, ಹೀಗೆ 10 ಹಾರ್ಮೋನ್ಸು ನಮ್ಮ ಶರೀರದಲ್ಲಿ ಇರುತ್ತೆ. ಈ ಹಾರ್ಮೋನ್ಗಳಲ್ಲಿ ಏನಾದರೂ ವ್ಯತ್ಯಾಸ ಆಯಿತು, ಈ ಹಾರ್ಮೋನ್ಗಳ ಒಂದು ರೋಗಗಳಿತ್ತು ಅಂದ್ರೂ ಸಹಿತ ಈ ಒಂದು ಕೂದಲು ಉದುರುವಿಕೆ ಸರ್ವೇ ಸಾಮಾನ್ಯವಾಗಿ ಕಾಣುವಂಥ ಒಂದು ಮುಖ್ಯವಾದ ಲಕ್ಷಣ ಸ್ನೇಹಿತರೆ. ಸೊ ಇದಕ್ಕೆ ಆ ಕಾರಣಗಳನ್ನ ಹುಡುಕಿ ಅದನ್ನು ಸರಿಯಾಗಿ ಚಿಕಿತ್ಸೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾರ್ಮೋನಲ್ ಇಂಬ್ಯಾಲೆನ್ಸು ಸಹಿತ ಒಂದು ಮುಖ್ಯವಾದ ಕಾರಣ ಈ ಕೂದಲು ಉದುರುವಿಕೆಗೆ. ಇನ್ನೊಂದು ಮುಖ್ಯವಾದ ಕಾರಣ ಕೂದಲು ಉದುರುವಿಕೆ ಅಂತ ಹೇಳಿದರೆ ಮೆಡಿಸಿನ್ ಸಪ್ಲಿಮೆಂಟ್ಸ್. ಈಗ ಒಬ್ಬೊಬ್ಬರು ಏನು ಮಾಡ್ತಿರ್ತಾರೆ, ವಿಟಾಮಿನ್ ಎ, ವಿಟಾಮಿನ್ ಬಿ, ವಿಟಾಮಿನ್ ಸಿ, ವಿಟಾಮಿನ್ ಡಿ, ಹೀಗೆ 10 ವಿಟಾಮಿನ್ಗಳನ್ನು ಉಪಯೋಗಿಸ್ತಾ ಇರ್ತಾರೆ. ಸೊ ಈ 10 ವಿಟಾಮಿನ್ ಸಪ್ಲಿಮೆಂಟ್ಸ್ ಏನು ಮಾಡ್ತಾ ಇರುತ್ತಲ್ಲ, ಇದು ಒಂದು ಮುಖ್ಯವಾದ ಕಾರಣ ಆಗುತ್ತೆ ಕೂದಲು ಉದುರುವಿಕೆಗೆ. ಅದು ಅವ್ರಿಗೆ ಗೊತ್ತೇ ಇರಲ್ಲ, ಆದರೆ ಆ ಸಪ್ಲಿಮೆಂಟ್ಸ್ನ ತೊಗೊಳ್ತಾ ಹೋಗ್ತಾನೇ ಇರ್ತಾರೆ. ಸೊ ಹೀಗಾಗಿ ಇದು ಒಂದು ಬಹಳ ಮುಖ್ಯ ಕಾರಣ ಏನು ಮೆಡಿಸಿನಲ್ ಸಪ್ಲಿಮೆಂಟ್ಸ್. ಬರೀ ವಿಟಾಮಿನ್ಸ್ ಅಷ್ಟೇ ಅಲ್ಲ, ಒಂದಿಷ್ಟು ಕ್ಯಾಲ್ಶಿಯಂ
ನಶೆಮೂತುಗಳವರು ಇರ್ತಾರೆ, ಒಂದಿಷ್ಟು ಬೇರೆ ಬೇರೆ ಔಷಧಿಗಳನ್ನು ಅವರು ದಿನಂಪ್ರತಿ ಸೇವಿಸ್ತಾನೇ ಇರ್ತಾರೆ. ಸೊ ಈ ಒಂದು ಕಾರಣದಿಂದಲೂ ಸಹಿತ ಕೂದಲು ಉದುರುವಿಕೆ ಬಹಳ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಇರುತ್ತೆ ಸ್ನೇಹಿತರೆ. ಇದು ಒಂದು ಬಹಳ ಮುಖ್ಯವಾದ ಕಾರಣ ಕೂದಲು ಉದುರುವಿಕೆಗೆ. ಇನ್ನೊಂದು ಮುಖ್ಯವಾದ ಕಾರಣ ಕೂದಲು ಉದುರುವಿಕೆಗೆ ಅಂತ ಹೇಳಿದರೆ, ಯಾವುದೇ ತರಹದ ರೇಡಿಯೇಷನ್ ಥೆರಪಿ, ಕ್ಯಾನ್ಸರ್ ಆಗಿದೆ ರೇಡಿಯೇಷನ್ ಥೆರಪಿ ಕೊಡಿಸ್ತಾ ಇದ್ದಾರೆ, ಮತ್ತು ಬೇರೆ ಏನೋ ತೊಂದರೆ ಆಗಿದೆ ರೇಡಿಯೇಷನ್ ಥೆರಪಿ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಇದು ಬಹಳ ಮುಖ್ಯ ಕಾರಣವಾಗುತ್ತೆ ಈ ಕೂದಲು ಉದುರುವಿಕೆಗೆ ಸ್ನೇಹಿತರೆ. ರೇಡಿಯೇಷನ್ ಥೆರಪಿ ಏನಾದರೂ ಇತ್ತು ಅಂದ್ರೂ ಸಹಿತ ಈ ಕೂದಲು ಉದುರುವಿಕೆ ತುಂಬ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ಲಕ್ಷಣ ಸ್ನೇಹಿತರೆ. ಹೀಗಾಗಿ ಈ ಕ್ಯಾನ್ಸರ್ ಯಾರಿಗಾಗುತ್ತೆ ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಪೂರ್ತಿಯಾದ ಕೂದಲುಗಳು ಹೋಗ್ಬಿಡುತ್ತೆ, ಮತ್ತೆ ಬರುತ್ತೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾರೆ. ಆದರೆ ಅದರ ಒಂದು ಸೈಡ್ ಎಫೆಕ್ಟ್, ಅದರ ಒಂದು ಪರಿಣಾಮ ನಮ್ಮ ಕೂದಲು ಮೇಲೆ ಬಂದು ಪೂರ್ತಿಯಾಗಿ ಕೂದಲು ಉದುರುವಿಕೆ ಒಂದು ಸಾಧ್ಯತೆ ಕಂಡುಬರುತ್ತೆ ಸ್ನೇಹಿತರೆ. ಇನ್ನೊಂದು ಬಹಳ ಮುಖ್ಯವಾದ ಒಂದು ಕಾರಣ ಅಂತ ಹೇಳಿದರೆ ಸ್ಟ್ರೆಸ್. ಈಗ ನಮ್ಮ ದಿನಬಳಕೆಯ ಒತ್ತಡಗಳೇನಿದೆಯಲ್ಲ, ಇದನ್ನು ನಾವು ಸರಿಯಾಗಿ ಏನು ನಾವು ಬ್ಯಾಲೆನ್ಸ್ ಮಾಡಿಲ್ಲ, ಇದನ್ನು ನಾವು ಸರಿಯಾಗಿ ನಿರ್ವಹಿಸಿಲ್ಲ, ಇದನ್ನು ನಾವು ಸರಿಯಾಗಿ ನಮ್ಮ ಕಾರ್ಯವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೂ ಸಹಿತ ಈ ಸ್ಟ್ರೆಸ್ ಏನು ಮಾಡುತ್ತಲ್ಲ, ಇದು ಒಂದು ಮುಖ್ಯ ಕಾರಣವಾಗುತ್ತೆ ನಮ್ಮ ಕೂದಲು ಉದುರುವಿಕೆಗೆ. ಯಾಕೆಂತ ಹೇಳಿದರೆ ಒಬ್ಬೊಬ್ಬರಿಗೆ ಭಯ ಇರ್ಬೋದು, ಒಬ್ಬೊಬ್ಬರಿಗೆ ಕೆಲಸ ಒತ್ತಡ ಇರ್ಬೋದು, ಒಬ್ಬೊಬ್ಬರಿಗೆ ಆಫೀಸಿನ ಒಂದು ಒತ್ತಡ ಇರಬಹುದು, ಮನೆಯ ಒತ್ತಡ ಇರ್ಬೋದು, ಅಥವಾ ಪರಿವಾರದಲ್ಲಿನ ಒಂದು ಕಲಹಗಳ ಒತ್ತಡ ಇರ್ಬೋದು. ಯಾವುದೇ ತರಹದ ಒತ್ತಡಗಳು, ಯಾವುದೇ ತರಹದ ಸಮಸ್ಯೆಗಳು, ಯಾವುದೇ ತರಹದ ಒಂದು ಏನು ಪ್ರೆಷರ್ ನಮ್ಮ ಮನಸ್ಸಿನ ಮೇಲೆ ಬಿತ್ತು ಅಂದ್ರೂ ಸಹಿತ ಈ ಒಂದು ಕೂದಲು ಉದುರುವಿಕೆ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ಲಕ್ಷಣ ಸ್ನೇಹಿತರೆ. ಸೊ ಹೀಗೆ ಸ್ಟ್ರೆಸ್ ಫ್ರೀ ಲೈಫ್ ಅಂತ ಹೇಳಿದರೆ, ನೀವು ದಿನಚರಿಯನ್ನು ಸರಿಯಾಗಿ ಯೋಜನಾಬದ್ಧವಾಗಿ ನೀವೇನಾದ್ರು ನಿಮ್ಮ ದಿನಚರಿಯನ್ನು ಮಾಡ್ಕೊಂಡಿದ್ದೆ ಆಯಿತು ಅಂತ ಹೇಳಿದರೆ ಈ ಸ್ಟ್ರೆಸ್ಸಿಂದ ದೂರ ಇರಬಹುದು. ಈ ಸ್ಟ್ರೆಸ್ಸಿಂದ ದೂರ ಇದ್ದರೂ ಸಹಿತ ಈ ಕೂದಲು ಉದುರುವಿಕೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಸ್ಟ್ರೆಸ್ ಏನಿದೆಯಲ್ಲ, ಇದು ಬಹಳ ಮುಖ್ಯವಾದ ಕಾರಣ ಕೂದಲು ಉದುರುವಿಕೆಗೆ. ಯಾಕೆ ಅಂತ ಹೇಳಿದರೆ, ಈ ಕೂದಲು ಉದುರುವಿಕೆ ಯಾವಾಗ ಅದು ಕಂಡುಬರುತ್ತೆ ಅಂತ ಹೇಳಿದರೆ, ಇದು 19-25 ವರ್ಷನ ಈ ವಯಸ್ಸಿನ ಈ ವಯೋಮಿತಿಯ ಒಂದು ಏನು ಜನರು ಬಹಳ ಏನು ಒದ್ದಾಡ್ತಿರ್ತಾರೆ ಈ ಕೂದಲು ಉದುರಿಕೆಯಿಂದ. ಅವ್ರಿಗೆ ತುಂಬ ಸ್ಟ್ರೆಸ್ ಇರುತ್ತೆ, ಯಾವುದೇ ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು, ಅಥವಾ ಮನೆಯ ಸ್ಟ್ರೆಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಸ್ಟ್ರೆಸ್ ಇರ್ಬೋದು. ಈ ಸ್ಟ್ರೆಸ್ ಒಂದು ಬಹಳ ಮುಖ್ಯವಾದ ಕಾರಣ ಕೂದಲು ಉದುರುವಿಕೆಗೆ ಸ್ನೇಹಿತರೆ. ಈ ಒಂದು ಅಡೋಲೆಸೆನ್ಸ್ ಏಜಲ್ಲೂ ಸಹಿತ ಈ ಕೂದಲು ಉದುರುವಿಕೆ ಬಹಳ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ಏನು ಲಕ್ಷಣ ಸ್ನೇಹಿತರೆ. ಇದಕ್ಕೆ ಬಹಳ ಬೇರೆ ಬೇರೆ ಕಾರಣಗಳಿದೆ, ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾದ ಕಾರಣ ಕೂದಲು ಉದುರುವಿಕೆಗೆ ಅಂತ ಹೇಳಿದರೆ ಹೇರ್ ಸ್ಟೈಲ್ ಮತ್ತು ಈ ಪಾರ್ಲರ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ಗಳು ಸ್ನೇಹಿತರೆ. ಈ ಹೇರ್ ಸ್ಟೈಲ್ ಏನು ಮಾಡ್ತಾ ಇರ್ತಾರೆ ಅಂದರೆ, ಕೂದಲುಗಳ ಮೇಲೆ ಯಾವಾಗ ಪ್ರೆಷರ್ ಬೀಳುತ್ತೆ ಅದು ತನ್ನಷ್ಟಕ್ಕೆ ತಾನೇ ಬೀಳೋಕ್ಕೆ ಶುರು ಮಾಡಿಬಿಡುತ್ತೆ ಸ್ನೇಹಿತರೆ. ಬಹಳ ಪ್ರೆಷರು ಮಾಡಬಾರ್ದು, ಅದನ್ನು ಸರಿಯಾಗಿ ನೋಡ್ಕೊಳ್ದೇನೂ ಇರಬಾರ್ದು. ಈಗ ಪ್ರೆಷರ್ ಮಾಡಿ ನೀವು ದಿನಂಪ್ರತಿ ತಲೆ ಸ್ನಾನ ಮಾಡ್ತಾ ಇದ್ದೀರಿ, ಅದನ್ನು ಸ್ಟೈಲಿಶ್ ಮಾಡ್ತಾ ಇದ್ದೀರಿ, ಅದನ್ನು ಪಾರ್ಲರ್ಗೆ ಹೋಗ್ಬಿಟ್ಟು ನೀಟಾಗಿ ಗ್ರೂಮ್ ಮಾಡ್ತಾ ಇದ್ದೀರಿ ಅಂದ್ರೂ ಸಹಿತ ಈ ಒಂದು ಕೂದಲು ಉದುರುವಿಕೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸ್ನೇಹಿತರೆ. ಇದು ಒಂಥರ ಮಿಡಲ್ ವೇಯಲ್ಲಿ ಹೋದರೆ ಮಾತ್ರ ಈ ಕೂದಲುಗಳನ್ನ ಸರಿಯಾಗಿ ಕಾಪಾಡ್ಕೊಳ್ಬಹುದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮಿಡಲ್ ವೇ ಅಂತ ಹೇಳಿದರೆ, ಈಗ ಎಷ್ಟು ಸಾರಿ ನಾವು ತಲೆಯನ್ನು ತೊಳ್ಕೊಳ್ಬೇಕು, ಎಷ್ಟು ಸಾರಿ ನಾವು ಎಣ್ಣೆಗಳನ್ನ ಹಚ್ಕೊಳ್ಬೇಕು, ಎಷ್ಟು ಸಾರಿ ನಮ್ಮ ಕೂದಲುಗಳನ್ನ ಸರಿಯಾಗಿ ಕೇರ್ ಮಾಡಬೇಕು, ಏನಿಂದ ಕೇರ್ ಮಾಡಬೇಕು ಅಂತ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೆ ಪೂರ್ತಿಯಾದ ಒಂದು ವಿಡಿಯೋನ ನೋಡಿ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಸೊ ಇನ್ನೂ ಒಂದು ಕಾರಣ, ಮುಖ್ಯವಾದ ಕಾರಣ ಕೂದಲು ಉದುರುವಿಕೆಗೆ ಅಂತ ಹೇಳಿದರೆ, ಯಾವುದೇ ತರಹದ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇದ್ರೂ ಸಹಿತ ಈ ಕೂದಲು ಉದುರುವಿಕೆ ಒಂದು ಲಕ್ಷಣ ಆಗುತ್ತೆ ಈ ರೋಗಗಳಲ್ಲಿ. ಸೊ ಕೂದಲು ಉದುರುವಿಕೆ ಇದೊಂದು ಕಾರಣವಾಗುತ್ತೆ ಸ್ನೇಹಿತರೆ. ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇತ್ತಂದ್ರೂ ಸಹಿತ ಕೂದಲು ಉದುರುವಿಕೆ ಕಂಡುಬರ್ತಕ್ಕಂಥ ಒಂದು ಲಕ್ಷಣ ಸ್ನೇಹಿತರೆ. ಮುಖ್ಯವಾದ ಕಾರಣ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತಲೂ ನಾವು ಹೇಳ್ತೀವಿ ಅಂತ ಹೇಳಿದರೆ, ನಮ್ಮ ತಲೆಯ ಚರ್ಮಕ್ಕೆ ಸ್ಕ್ಯಾಲ್ಪ್ ಅಂತಲೂ ನಾವು ಹೇಳ್ತೀವಿ. ತಲೆಯ ಚರ್ಮದ ರೋಗದಲ್ಲಿ ಏನಾದರೂ ನೀವು ಸಿಲ್ಕ್ ಹಾಕ್ಕೊಂಡಿದ್ದೀರಿ, ಚರ್ಮದ ರೋಗ ನಿಮಗೆ ಉಲ್ಬಣವಾಗಿತ್ತು, ತಲೆಯ ಚರ್ಮ ಅಂತ ಹೇಳಿದರೆ ಸ್ಕ್ಯಾಲ್ಪಲ್ಲಿ ಏನಾದರೂ ಡಿಸೀಸಸ್ ಇತ್ತು ಅಂದ್ರೂ ಸಹಿತ ಈ ಕೂದಲು ಉದುರುವಿಕೆ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದು ಮುಖ್ಯವಾದ ಒಂದು ಲಕ್ಷಣವಾಗುತ್ತೆ ಸ್ನೇಹಿತರೆ. ಸ್ಕ್ಯಾಲ್ಪಲ್ಲಿ ಸೋರಿಯಾಸಿಸ್ ಆಗೋದು, ಸ್ಕ್ಯಾಲ್ಪಲ್ಲಿ ಗುಳ್ಳೆಗಳು ಬರೋದು ಅಂತ ಹೇಳಿದರೆ, ತಲೆಯಲ್ಲಿ ಗುಳ್ಳೆಗಳು ಬರೋದು ಮತ್ತು ತಲೆಯಲ್ಲಿ ನವೆ ಆಗೋದು, ಡ್ಯಾಂಡ್ರಫ್ ಆಗೋದು, ಇವೆಲ್ಲವೂ ಕಾರಣಗಳು ನಮ್ಮ ಕೂದಲು ಉದುರುವಿಕೆಗೆ ಸ್ನೇಹಿತರೆ. ಸೊ ಇದಿಷ್ಟು ಕಾರಣಗಳು ಕೂದಲು ಉದುರುವಿಕೆಗೆ
ನಾನು ಹೇಳಿದೆ ಸ್ನೇಹಿತರೆ. ಈಗ ಕೂದಲನ್ನು ಯಾವ ಥರ ನಾವು ಸರಿಯಾಗಿ ಕಾಪಾಡ್ಕೊಳ್ಬೋದು, ಹೇರ್ ಕೇರ್ ಹೇಗೆ ಮಾಡಬೇಕು, ಮತ್ತು ನಾವು ಎಷ್ಟು ಸಾರಿ ಗ್ರೂಮ್ ಮಾಡಬೇಕು, ಎಷ್ಟು ಸಾರಿ ಎಣ್ಣೆಯನ್ನು ಹಚ್ಕೋಬೇಕು, ಎಷ್ಟು ಸಾರಿ ವಾರದಲ್ಲಿ ನಮ್ಮ ತಲೆಯನ್ನು ತೊಳ್ಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದನ್ನ ಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಗ್ರೂಮ್ ಮಾಡೋದು, ನಾವು ಯಾವುದೇ ಒಂದು ವಸ್ತುವನ್ನು ಸರಿಯಾಗಿ ಕಾಪಾಡಿಕೊಂಡಿದ್ದೇ ಆಯಿತು, ಅದನ್ನು ಕೇರ್ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಅದರ ಒಂದು ಅದರ ಸರಿಯಾದ ಒಂದು ಅರಿವು ಇತ್ತು ಅಂದ್ರೆ ಅದು ನಮ್ಮ ಹತ್ರ ಉಳ್ಕೊಳ್ಳುತ್ತೆ ಸ್ನೇಹಿತರೆ. ಹೀಗಾಗಿ ಹೇರ್ನ ಅಂತ ಹೇಳಿದರೆ ಕೂದಲನ್ನು ನಾವು ವಾರದಲ್ಲಿ ಒಂದು ಅಥವಾ ಎರಡು ಸಾರಿ ತೊಳೆದ್ರೆ ಬಹಳ ಉತ್ತಮ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಒಬ್ಬೊಬ್ಬರು ದಿನಂಪ್ರತಿ ಏನು ತಲೆ ಮೇಲೆ ಸ್ನಾನ ಮಾಡ್ತಾ ಇರ್ತಾರೆ, ಅವ್ರಿಗೆ ಕೂದಲು ಉದುರ್ತಾನೆ ಇರುತ್ತೆ. ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡುಬರ್ತಕ್ಕಂಥ ಒಂದು ಲಕ್ಷಣ. ಯಾಕೆ ಅಂತ ಹೇಳಿದರೆ ಕೂದಲು ನೀವು ಜಾಸ್ತಿ ಬ್ರಷ್ ಮಾಡಿದ್ರೂ ಸಹಿತ ಕೂದಲು ಉದುರೋಗ್ಬಿಡುತ್ತೆ. ಒಬ್ಬೊಬ್ಬರು ಅದು ಕೂದಲು ಉದುರೋಗುತ್ತೆ ಅಂತ ಭಯಕ್ಕೆ ಬ್ರಷೇ ಮಾಡಲ್ಲ ಅಥವಾ ಕುಂಬೆ ಮಾಡಲ್ಲ. ಸೊ ಅದು ಒಂದು ಬಹಳ ತಪ್ಪು ಕಲ್ಪನೆ. ಯಾಕೆ ಅಂತ ಹೇಳಿದರೆ ಕೂದಲನ್ನು ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರಿ, ಅದಕ್ಕೆ ಬೇಕಾದ ಒಂದು ಏನು ಆಹಾರ, ಅದಕ್ಕೆ ಬೇಕಾದ ಒಂದು ವಿಟಮಿನ್ಸು, ಅದಕ್ಕೆ ಬೇಕಾದ ಒಂದು ವಸ್ತುಗಳನ್ನು ನೀವು ಎಷ್ಟು ಚೆನ್ನಾಗಿ ಕೊಡ್ತೀರಿ ಅಷ್ಟು ಚೆನ್ನಾಗಿ ನಿಮ್ಮ ಕೂದಲುಗಳು ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಹೇರ್ ಕೇರಲ್ಲಿ ಬಹಳ ಮುಖ್ಯವಾದದ್ದು ತಲೆಯನ್ನು ತೊಳ್ಕೊಳ್ಳೋದು, ವಾರದಲ್ಲಿ ಒಂದು ಅಥವಾ ಎರಡು ಸಾರಿ ತೊಳ್ಕೊಳ್ಬೇಕು. ಆಮೇಲೆ ತಲೆಯಲ್ಲಿ ಆಯಿಲ್ ಹಚ್ಕೊಳ್ಳೋದು, ತಿಂಗಳಲ್ಲಿ 3-4 ಸರಿ ಸರಿಯಾಗಿ ಮಸಾಜ್ ಮಾಡಿ ನಮ್ಮ ಹೇರ್ ರೂಟ್ಸ್ ಏನಿರುತ್ತೆ ಕೂದಲಿನ ಒಂದು ಬೇರುಗಳಿಗೆ ಸರಿಯಾದ ಒಂದು ಪೋಷಣೆಯನ್ನು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಕೂದಲು ಪೂರ್ತಿಯಾಗಿ ಗಟ್ಟಿಯಾಗಿ ಉಳಿಯುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದು ಬಹಳ ಮುಖ್ಯವಾದ ನಾವು ಮಾಡ್ತಕ್ಕಂಥದ್ದು ಕೂದಲನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿದರೆ ನಮ್ಮ ಒಂದು ಆರೋಗ್ಯವನ್ನು ಸರಿಯಾಗಿ ನಿಯಂತ್ರಣದಲ್ಲಿ ಇಡ್ತಕ್ಕಂಥದ್ದು ಅಂತ ಹೇಳಿದರೆ ನಮ್ಮ ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಆತ್ಮದ ಆರೋಗ್ಯವನ್ನು ಸರಿಯಾಗಿ ಏನಾದ್ರು ಇಟ್ಕೊಂಡಿದ್ದೇ ಆಯಿತು ಅಂತ ಹೇಳಿದರೆ ನಮ್ಮ ಕೂದಲುಗಳು ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಆರೋಗ್ಯ ಸರಿಯಾಗಿತ್ತು ಅಂತ ಹೇಳಿದರೆ ಕೂದಲುಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ತುಂಬ ದಿನಾನೂ ಇರುತ್ತೆ ಸ್ನೇಹಿತರೆ. ಯಾಕೆಂದರೆ ಅನಾರೋಗ್ಯದ ಒಂದು ಶರೀರದಲ್ಲಿ ಕೂದಲುಗಳು ನಿಂದಿರೋದೇ ಇಲ್ಲ. ಸೊ ಹೀಗಾಗಿ ನಾವು ಆರೋಗ್ಯಕರ ಆಹಾರವನ್ನು, ಆರೋಗ್ಯಕರ ಒಂದು ದಿನಚರಿಯನ್ನು, ಆರೋಗ್ಯಕರ ಒಂದು ವ್ಯಾಯಾಮದ ವಿಧಿಯನ್ನು ನಾವೇನಾದ್ರು ಪರಿಪಾಲಿಸಿದ್ದೇ ಆಯಿತು ಅಂತ ಹೇಳಿದರೆ ನಮ್ಮ ಕೂದಲುಗಳು ಉಳಿಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇನ್ನೂ ಒಂದು ಮುಖ್ಯವಾದ ಸಂಗತಿ ಕೂದಲನ್ನ ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿದರೆ ನಮ್ಮ ಒಂದು ಡಯಟ್, ನಮ್ಮ ಒಂದು ಆಹಾರ ಸರಿಯಾದ ಒಂದು ಪೌಷ್ಟಿಕವಾದ ಆಹಾರ ಇರಬೇಕು. ಅದರಲ್ಲಿ ವಿಟಮಿನ್ಸು, ಮಿನರಲ್ಸು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು ಮತ್ತು ಎಲ್ಲ ಎಣ್ಣೆ ಅಂಶಗಳು ಅದರಲ್ಲಿತ್ತು ಅಂತ ಹೇಳಿದ್ರು ಸಹಿತ ಈ ಕೂದಲನ್ನು ಸರಿಯಾಗಿ ಕಾಪಾಡ್ಕೊಳ್ಬಹುದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಸ್ಟ್ರೆಸ್ ಫ್ರೀ ಲೈಫ್ ಅಂತ ಹೇಳಿದರೆ ನಮ್ಮ ಒತ್ತಡಗಳನ್ನು ನಿಯಂತ್ರಣದಲ್ಲಿಟ್ಟು ನಮ್ಮ ಒತ್ತಡಗಳಿಂದ ಹೊರಗಿದ್ದು ನಾವು ಏನಾದ್ರು ದಿನಚರಿಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಾವು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ, ಪ್ರಾಣಾಯಾಮವನ್ನು ಮಾಡ್ತಾ ಇದ್ದೀವಿ, ಮೆಡಿಟೇಷನ್ ಮಾಡ್ತಾ ಇದ್ದೀವಿ, ಧ್ಯಾನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಈ ಒಂದು ಸಂಗತಿ ಬಹಳ ಮುಖ್ಯವಾಗುತ್ತೆ ನಮ್ಮ ಜೀವನದಲ್ಲಿ. ಯಾಕೆ ಅಂತ ಹೇಳಿದರೆ ಸ್ಟ್ರೆಸ್ಸನ್ನು ಸರಿಯಾಗಿ ನಿಯಂತ್ರಣದಲ್ಲಿ ಇಡಬೇಕು ಅಂತ ಹೇಳಿದರೆ ಪ್ರಾಣಾಯಾಮ ಬೇಕು, ಯೋಗ ಬೇಕು, ಮೆಡಿಟೇಷನ್ ಬೇಕು, ಧ್ಯಾನ ಇವಿಷ್ಟು ಬೇಕೇ ಬೇಕಾಗುತ್ತೆ ನಮ್ಮ ಒಂದು ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು. ಹೀಗೇನಾದ್ರೂ ನಾವು ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಈ ಸ್ಟ್ರೆಸ್ ಫ್ರೀ ಲೈಫ್ ಅಥವಾ ಟೈಮ್ಲೆಸ್ ಲೈಫಲ್ಲಿ, ಟೈಮ್ಲೆಸ್ ಡೈಮೆನ್ಷನಲ್ಲಿ ನಾವೇನಾದ್ರು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರು ಸಹಿತ ಈ ಸ್ಟ್ರೆಸ್ ಫ್ರೀ ಲೈಫು ಸರ್ವೇ ಸಾಮಾನ್ಯವಾಗಿ ನಮಗೆ ಬರುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಹೀಗಾಗಿ ಈ ಸ್ಟ್ರೆಸ್ ಫ್ರೀ ಲೈಫ್ ಇದ್ದು ಮತ್ತು ಹೆಲ್ದಿ ಡಯಟ್ ಅಂತ ಹೇಳಿದರೆ ಆರೋಗ್ಯಕರವಾದ ಪೌಷ್ಟಿಕವಾದ ಆಹಾರವನ್ನು ನಾವೇನಾದ್ರು ತೊಗೊಳ್ತಾ ಇದ್ವಿ ಅಂದ್ರೂ ಸಹಿತ ಅದು ಕೂದಲ ಬೆಳವಣಿಗೆಗೆ, ಕೂದಲನ್ನು ಸರಿಯಾಗಿ ಇಟ್ಟುಕೊಳ್ಳಲು ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಕೊನೆಯದಾಗಿ ಹೇರ್ ಕೇರ್ ಯಾವ ಥರ ಮಾಡಬೇಕು ಮತ್ತು ಹೇರ್ ಕೇರ್ನಲ್ಲಿ ಯಾವ್ಯಾವ ಒಂದು ಪದಾರ್ಥಗಳನ್ನು, ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು ಅಂತ. ಹೇರ್ ಕೇರ್ ಯಾವ ಥರ ಮಾಡಬೇಕು ಅಂತ ಆಗಲೇ ಒಂದೆರಡು ಪಾಯಿಂಟ್ಸ್ ಹೇಳಿದ್ದೀನಿ. ಹೇರ್ ಕೇರ್ ಮಾಡುವಲ್ಲಿ ನಾವು ಬಹಳ ನಿರ್ಲಕ್ಷ್ಯ ವಹಿಸ್ತೀವಿ. ಈ ನಿರ್ಲಕ್ಷ್ಯದಿಂದನೇ ಈ ಹೇರ್ಫಾಲ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಹೀಗಾಗಿ ವಾರದಲ್ಲಿ ಎರಡು ಸಾರಿ ತಲೆ ತೊಳೆದ್ರೆ ಅಥವಾ ಒಂದು ಸಾರಿ ತಲೆ ತೊಳೆದ್ರೂ ಸಾಕು. ಅದು ಯಾವ ಒಂದು ಶಾಂಪೂಯಿಂದ, ಯಾವ ಒಂದು ಪದಾರ್ಥದಿಂದ ನಾವು ತಲೆಯನ್ನು ತೊಳಿತಾ ಇದ್ದೀವಿ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಬಹಳಷ್ಟು ಬಿಸಿನೀರು ಯೂಸ್ ಮಾಡಿದ್ರೂ ತೊಂದರೆ ಆಗುತ್ತೆ ಕೂದಲಿಗೆ, ಬಹಳಷ್ಟು ತಣ್ಣನೆ ನೀರು ಯೂಸ್ ಮಾಡಿದ್ರೂ ತೊಂದರೆ ಆಗುತ್ತೆ ಕೂದಲಿಗೆ, ಕೂದಲ ಬೇರುಗಳು ಸರಳವಾಗುತ್ತೆ. ಸೊ ಹೀಗಾಗಿ ಮೀಡಿಯಮ್ ಅಂತ ಹೇಳಿದರೆ ಮಧ್ಯದ ಒಂದು ಮಾರ್ಗದಲ್ಲಿ ಕೂದಲನ್ನ ತೊಳಿಬೇಕಾಗುತ್ತೆ ಅಂತ ಹೇಳಿದರೆ ಬಹಳ ತೀವ್ರವಾಗಿ ಬಿಸಿನೂ ಇರಬಾರ್ದು ನೀರು, ತೀವ್ರವಾಗಿ ತಣ್ಣಗೂ ಇರಬಾರ್ದು ನೀರು. ಹೀಗಾಗಿ ಸ್ವಲ್ಪ ಬೆಚ್ಚನೆಯ ನೀರಿನಿಂದ ಕೂದಲನ್ನು ತೊಳೆದ್ರೆ ತುಂಬ ಒಳ್ಳೆಯದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಕೂದಲನ್ನು ತೊಳೆಯುವ ಮುಂಚೆ ಸರಿಯಾಗಿ ನಮ್ಮ
ತಲೆಯನ್ನು ಮಸಾಜ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ನಾನು ತಿಳಿಸ್ತಾ ಸ್ನೇಹಿತರೆ. ಇದು ಒಂದು ಕಂಡು ಬರ್ತಕ್ಕಂಥ ಒಂದು ವಿಷಯ. ಯಾಕೆ ಅಂತ ಹೇಳಿದರೆ, ಈಗ ನೀವು ತಲೆ ತೊಳೆದ ಮೇಲೆ ಮಸಾಜ್ ಏನಾದ್ರು ಮಾಡಿದರೆ ಕೂದಲುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಸಾಜನ್ನ ಇನ್ನು ತಲೆ ತೊಳೆಯೋಕ್ಕಿಂತ ಮುಂಚೆನೇ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿದರೆ ಇದು ಹೇರ್ಗೆ ಒಂದು ಅಂದರೆ ಕೂದಲನ್ನ ಒಂದು ಬೇರ್ಗೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ. ಸೊ ಹೀಗಾಗಿ ಮಸಾಜನ್ನು ಸ್ನಾನ ಮಾಡೋಕ್ಕಿಂತ ಮುಂಚೆ ಮಾಡಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಹೇರ್ ಮಸಾಜ್ ಅಂತ ಹೇಳಿದರೆ ಸ್ಕ್ಯಾಲ್ಪ್ ಮಸಾಜನ್ನು ನಾವು ವಾರದಲ್ಲಿ ಒಂದು ಅಥವಾ ಎರಡು ಸಾರಿ ಮಾಡಿದ್ರೂ ತುಂಬ ಅನುಕೂಲವಾಗುತ್ತೆ ನಮ್ಮ ಹೇರ್ ಗ್ರೋತ್ಗೆ ಮತ್ತು ಹೇರನ್ನು ಸರಿಯಾಗಿ ಇಟ್ಕೊಳ್ಳಲು, ಕೂದಲನ್ನು ಸರಿಯಾಗಿ ಇಟ್ಟುಕೊಳ್ಳಲು. ಯಾಕೆ ಅಂತ ಹೇಳಿದರೆ ನಮ್ಮ ಸ್ಕ್ಯಾಲ್ಪಲ್ಲಿ ತುಂಬ ವಿಧ ವಿಧವಾದ ಒಂದು ಏನು ಗ್ರಂಥಿಗಳಿರುತ್ತೆ ಅಂತ ಹೇಳಿದರೆ ಸಬೇಷಿಯಸ್ ಗ್ಲ್ಯಾಂಡ್ಸ್ ಇರುತ್ತೆ, ಆಯಿಲ್ ಗ್ಲ್ಯಾಂಡ್ಸ್ ಇರುತ್ತೆ, ಮತ್ತು ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ. ಈ ಎಲ್ಲ ಗ್ಲ್ಯಾಂಡ್ಸು ಅಂತ ಈ ಎಲ್ಲ ಗ್ರಂಥಿಗಳಿಗೆ ಸರಿಯಾದ ಒಂದು ಪೋಷಣೆ ಏನಾದರೂ ಸಿಕ್ಕಿದ್ದೆ ಆಯಿತು ಅಂತ ಹೇಳಿದರೆ ನಮ್ಮ ತಲೆಯಲ್ಲಿ ಇರತಕ್ಕಂಥ ಅಂದರೆ ಸ್ಕ್ಯಾಲ್ಪಲ್ಲಿ ಇರತಕ್ಕಂಥ ಒಂದು ಏನು ಆರೋಗ್ಯವನ್ನು ಕೊಡತಕ್ಕಂಥ ಒಂದು ಎಣ್ಣೆ ನಮ್ಮ ಸ್ಕ್ಯಾಲ್ಪಲ್ಲಿ ನಮ್ಮ ಸಬೇಷಿಯಸ್ ಗ್ಲ್ಯಾಂಡ್ಸಲ್ಲಿ ನಮ್ಮ ಒಂದು ಚರ್ಮದಲ್ಲಿ ಅದು ಸರಿಯಾಗಿಸಿ ಕೂದಲನ್ನು ಸರಿಯಾದ ಒಂದು ವ್ಯವಸ್ಥಿತವಾದ ಒಂದು ಒಂದು ಸ್ಥಿತಿಯಲ್ಲಿ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಹೇರ್ ಮಸಾಜು, ಇನ್ನೊಂದು ಹೇರ್ ವಾಶು, ಆಮೇಲೆ ಈ ವಾಶನ್ನು ಯಾವುದರಿಂದ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಒಂದು ಕೆಮಿಕಲ್ ಫ್ರೀ ಹೇರ್ ವಾಶು ತುಂಬ ಮುಖ್ಯವಾಗುತ್ತೆ ಹೇರನ್ನು ಅಂತ ಕೂದಲನ್ನ ಸರಿಯಾಗಿ ಕಾಪಾಡಿಕೊಳ್ಳೋ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈಗ ತುಂಬ ಶ್ಯಾಂಪೂಸ್ ಬಂದಿದೆ, ತುಂಬ ಹೇರ್ ಆಯಿಲ್ಸ್ ಬಂದಿದೆ, ತುಂಬ ಸೋಪ್ಸ್ ಬಂದಿದೆ, ನಿಮ್ಮ ಹೇರ್ಗೆ ಅದು ಮಾಡುತ್ತೆ ಇದು ಮಾಡುತ್ತೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಎಷ್ಟೋ ದುಡ್ಡಿನಿಂದ ಮಾರ್ಕೊಂಡ್ಬಿಡ್ತಾರೆ. ಆದರೆ ಈ ಹೇರನ್ನು ಸರಿಯಾಗಿ ಅಂತ ಕೂದಲನ್ನು ಸರಿಯಾಗಿ ಯಾರು ಕಾಪಾಡ್ಕೊಳ್ತಾರೆ ಅವ್ರಿಗೆ ಈ ಎಲ್ಲ ಸಮಸ್ಯೆಗಳ ಒಂದು ಅರಿವು ಇರುತ್ತೆ, ಅವರು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ತಾರೆ ಮತ್ತು ತಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಏನು ಪೌಷ್ಟಿಕ ಅಂಶಗಳನ್ನು ಅವರು ದಿನನಿತ್ಯದಲ್ಲಿ ಸೇವಿಸ್ತಾ ಇರ್ತಾರೆ. ಹೀಗಾಗಿ ಅವರ ಒಂದು ಹೇರ್ಸ್ ಅವರ ಒಂದು ಕೂದಲುಗಳು ಚೆನ್ನಾಗಿ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇದಿಷ್ಟು ಮಾಹಿತಿಗಳನ್ನ ನೀವೇನಾದ್ರು ಸರಿಯಾಗಿ ಗಮನದಿಂದ ನೋಡಿ ಇದನ್ನು ಪರಿಪಾಲಿಸಿದ್ದೇ ಆಯಿತು ಅಂತ ಹೇಳಿದರೆ ನೀವು ನಿಮ್ಮ ಕೂದಲುಗಳನ್ನು ಚೆನ್ನಾಗಿಟ್ಕೊಳ್ಬೋದು ಮತ್ತು ಬಹಳ ದಿನಗಳ ಮಟ್ಟಿಗೆ ಅದನ್ನು ಕೂದಲನ್ನು ಕಾಪಾಡ್ಕೋಬಹುದು, ಹೇರ್ಫಾಲನ್ನು ಪೂರ್ತಿಯಾಗಿ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಿಮ್ಮ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಪ್ರೀತಿಪಾತ್ರರಿಗೆ ಎಲ್ಲರಿಗೂ ಕಳಿಸಿ ಕೂದಲಿನ ಒಂದು ಆರೋಗ್ಯಕ್ಕೆ ಏನೇನು ಬೇಕು ಅನ್ನೋದು ಎಲ್ಲರಿಗೂ ತಿಳಿಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.